ರಾಮಾಯಣವೇ ವಾಲ್ಮೀಕಿರವರ ಅಮೂಲ್ಯವಾದ ಕೊಡುಗೆ. ಸಂತೋಷ್ ಲಾಡ್, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಮಹರ್ಷಿ ವಾಲ್ಮೀಕಿರವರು ನೀಡಿದ ಅಮೂಲ್ಯ ಕೊಡುಗೆ ರಾಮಾಯಣ ಮಹಾಕಾವ್ಯ. ವಾಲ್ಮೀಕಿ ಅವರನ್ನ ಸಮಾಜ ಎಂದಿಗೂ ಸ್ಮರಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಶನಿವಾರ ಏರ್ಪಡಿಸಿದ್ದ ವಾಲ್ಮೀಕಿ ಜಯಂತಿ ಉತ್ಸವದಲ್ಲಿ ಮಾತನಾಡಿದರು. 24,000 ಶ್ಲೋಕಗಳುಳ್ಳ ರಾಮಾಯಣವು ರಾಷ್ಟ್ರದ ಸಂಪತ್ತು. ಈ ಮಹಾಕಾವ್ಯದಲ್ಲಿ 4.8 ಲಕ್ಷ ಪದಗಳು ಇವೆ. ಇಂಥ ಮಹಾನ್ ಗ್ರಂಥವನ್ನ ರಚಿಸಿದ ವಾಲ್ಮೀಕಿ ಅವರನ್ನ ಬ್ರಿಟಿಷರು ಮಹಾನ್ ಜ್ಞಾನಿ ಎಂದು ಕರೆದಿದ್ದರು ಎಂದರು. ಮನಗುಂಡಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ರಂಗನಾಥ್ ರವರು ಉಪನ್ಯಾಸ ನೀಡಿದರು. ಈಗ ಸಾಂಕೇತಿಕವಾಗಿ ಇಷ್ಟು ಗಣ್ಯರು ನೀಡ್ತಾ ಇದ್ದಾರೆ, ಸಮಯದ ಅಭಾವದಿಂದ ಈಗ ಜಂಟಿ ನಿರ್ದೇಶಕ ಅಲ್ಲಾಬಾಕ್ಸ್ ಎಂಎಸ್, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶಂಕರ್ ಬೆಳ್ಳಕ್ಕಿ, ಮುಖಂಡರಾದ ಲೋಹಿತ್ ನಾಯ್ಕರ್, ಮೋಹನ್ ಗುಡ್ಸಲ್ಮನಿ, ಶಾಂತಕ್ಕ ಗುಂಜಳ್, ಸುರೇಶ್ ಬಾಬು ತಳವಾರ್, ಲಕ್ಷ್ಮಣ್ ಬಕ್ಕಾಯಿ, ಕಲ್ಮೇಶ್ ಹಾವೇರ್ಪೇಟ್, ಮಾರುತಿ ಬೆಳಗಿ, ತ್ಯಾಗರಾಜ್, ಮಂಜುನಾಥ್ ವಾಲಿಕಾರ್, ಅಶೋಕ್ ದೊಡ್ಡಮನಿ, ಕವಿತಾ ಕಬ್ಬೇರ್, ಚಂದ್ರಶೇಖರ್ ಗುತ್ತಲ್, ಸುರೇಶ್ ತಳವಾರ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಾಣವನ್ನೇ ಲೆಕ್ಕಿಸದೆ ಕಂಕಣ ಬದ್ಧರಾಗಿ ನಿಂತು ವೀರಾವೇಶದಿಂದ ಹೋರಾಡಿದ ಪಾಳ್ಳೆಗಾರರು ಕುಮಾರರಾಮ, ಕಂಪಿಲ ದೇವ, ವೀರ ಮದಕರಿ ನಾಯಕ, ಸುರಪುರದ ನಾಯಕರು, ಹೀಗೆ ಹಲವಾರು ಸ್ಮರಣೆಯನ್ನು ನಾವು ಕಾಣುತ್ತೇವೆ. ಈ ಸಮಾರಂಭದ ಅಧ್ಯಕ್ಷ ಆಶೀರ್ವಾಗಿರ್ತಕ್ಕಂತ ನಮ್ಮ ಜಿಲ್ಲೆಯ ಡಿಸಿ ಆಗಿರ್ತಕ್ಕಂತ ಗುರುನಾಥ್ ಹೆಗಡೆ ಅವರವ್ರೆ, ಮುರುಗ ಹೆಗಡೆ ಅವರವ್ರೆ, ಕಮಿಷನರ್ ಆಗಿರ್ತಕ್ಕಂತ ರೇಣಾ ಮುಖಂಡರುಗಳೇ, ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಸಾರ್ವಜನಿಕರ ನಾಗರಿಕರೇ, ಹಿರಿಯರೇ, ಅಣ್ಣ ತಂಗಿದ್ರೆ ಅಣ್ಣ ತಮ್ಮಂದಿರ ಸ್ನೇಹಿತರು ಮಿತ್ರರೇ, ಪತ್ರ ತಮಗೆಲ್ಲ ತಿಳಿದಂತೆ ಇವತ್ತು ನಾವು ವಾಲ್ಮೀಕಿ ಮಹರ್ಷಿಯ ಜಯಂತಿ ನಾವು ಆಚರಣೆಯನ್ನ ಮಾಡುತ್ತಿದ್ವಿ. ವಿಶೇಷವಾಗಿ ಅವರ ಕೊಡುಗೆ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ 24,000 ಶ್ಲೋಕದ ಹಿಂದೂ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಈ ಮಹಾಕವಿ ಸುಮಾರು 480,002 ವರ್ಣಗಳು ಇಲ್ಲ 480,002 ಅಕ್ಷರಗಳಿರ್ತಕ್ಕಂಥ ಈ ಒಂದು ರಾಮಾಯಣ ಗ್ರಂಥ. ಇದನ್ನ ವಿಶೇಷವಾಗಿ ಬ್ರಿಟಿಷ್ ಸ್ಟ್ಯಾಟಿಸ್ಟಿಸ್ಟ್ ಅಂತ ಹೇಳ್ತೀವಿ, ಅಭಿರಿ ಬೆನಿಸ್ ಅಂತ ಹೇಳಿ, ಅವರು ವಾಲ್ಮೀಕಿ ಮಹರ್ಷಿನ ಮಹಾನ್ ವಿಜ್ಞಾನಿ ಅಂತ ಹೇಳಿ ಅದರ ಜೊತೆಗೆ ಆದಿಕವಿಯನ್ನ ಹೆಸರು ಪಟ್ಟಿ ಕೊಟ್ಟಿರ್ತಕ್ಕಂಥದ್ದು ಬ್ರಿಟಿಷರು ಅಂತ ಸಂಗತಿ ಹೇಳಿ ವಿಶೇಷವಾಗಿ ಇಡೀ ಭಾರತ ದೇಶಕ್ಕೆ ರಾಮಾಯಣ ಕೊಟ್ಟಿರ್ತಕ್ಕಂಥ ನಾವು ಮರೆಯೋದು ಬೇಡ. ಇವತ್ತೆಲ್ಲ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಸ್ಟಿ ಸಮೂಹಕ್ಕೆ ಇವತ್ತು ಇವರು ಕೇವಲ ಎಸ್ಟಿ ವಾಲ್ಮೀಕಿ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ನಮ್ಮ ಹಿಂದೂ ಧರ್ಮಕ್ಕೆ ಎಲ್ಲರಿಗೆ ಗುರುಗಳಾಗಿರ್ತಕ್ಕಂಥ ಈ ಮಹರ್ಷಿ ಜಯಂತಿಯನ್ನ ನಾವು ಆಚರಣೆ ಮಾಡ್ತಿದ್ವಿ. ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೂಡ ಇದೆ. ಇವತ್ತು ವಿಶೇಷವಾಗಿ ದೇಶದಲ್ಲಿ
ಸುಮಾರು 24 ಡಿಗ್ರಿಗಳು ಬಂದು ಎಲ್ಲಾ ರೀತಿಯ ಅಧ್ಯಯನ ಮಾಡಿ ಒಂದು ಸಂದರ್ಭದಲ್ಲಿ ಎಕನಾಮಿಕ್ಸ್ ಅನ್ಬೋದು, ಸೋಷಿಯಲ್ ರಿಫಾರ್ಮೇಷನ್ ಅನ್ಬೋದು, ಒಂದು ಸಂದರ್ಭದಲ್ಲಿ ಲಾಯರ್ ಅನ್ಬೋದು, ಒಂದು ಸಂದರ್ಭದಲ್ಲಿ ಜೂರಿ ಅನ್ಬೋದು, ಒಂದು ಸಂದರ್ಭದಲ್ಲಿ ಫೈನಾನ್ಷಿಯಲ್ ವಿಜಾರ್ಡ್ ಅಂತ ಹೇಳ್ಬೋದು. ಇಂತ ನಾನಾ ರೀತಿಯ ಹೆಸರಿಗೆ ಹೆಸರಾಗಿರ್ತಕ್ಕಂತ ಬಾಬಾ ಸಾಹೇಬ್ ಬಣಬಡ್ತಾರ ಕೊಡುಗೆ ನಾವಿವತ್ತು ನೆನೆಸಬೇಕು. ಇವತ್ತು ಏರಿ ದೇಶದಲ್ಲಿ ನಾವು ಸಂವಿಧಾನವನ್ನು ಕಂಡಿದ್ದೀವಿ, ಅವ್ರ ಮುಖಾಂತರ ಕಂಡಿದ್ದೀವಿ. ಇವತ್ತು ನಮಗೆ ಕಾನೂನುಬದ್ಧವಾಗಿ ಕಾನೂನಾತ್ಮಕವಾಗಿ ನಮಗೆ ಕುಳಿತುಕೊಳ್ಳದಾಗಿರ್ತಕ್ಕಂತ ಶೋಷಿತ ವರ್ಗಗಳ ಜನಕ್ಕೆ ಇವತ್ತು ಧ್ವನಿಯಾಗಿ ಕಾನೂನಲ್ಲಿ ನಮಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭಕ್ಕೆ ಹೇಳಿಕೆ ಚೇಸ್ತೀನಿ. ಇವತ್ತು ಬಹಳಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಕೇವಲ ನಾವು ಎಸ್ಸಿ ಜನ ಸಮುದಾಯಕ್ಕೆ ಅಥವಾ ಎಷ್ಟಿ ಜನಾಂಗಕ್ಕೆ ಅಷ್ಟೇ ಮಾತ್ರ ಸೀಮಿತ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಅದು ಬದಲಾವಣೆ ಆಗ್ಬೇಕು. ಅದ್ರ ಜೊತೆಗೆ ಪುತ್ರ ಆಗಿರ್ಬೋದು, ಅದ್ರ ಜೊತೆಗೆ ಬಸವಣ್ಣ ಕೂಡ ಆಗಿರ್ಬೋದು. ಬಸವಣ್ಣ ಕೇವಲ ಒಂದು ಲಿಂಗಾಯತ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇವತ್ತು ಬಸವಣ್ಣ ಹೇಳಿರ್ತಕ್ಕಂತ ನಾವು ಹಾಕೊಂಡಿರ್ತಕ್ಕಂಥ ಮಾರ್ಗವನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಇರ್ತಕ್ಕಂಥ ಯುವ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತೇನೆ. ಸಮಾಜ ಆಗ್ಬೇಕಾಗಿದ್ರೆ ನಮ್ಮಲ್ಲಿ ನಾವು ಪರರಿಗೆ ಪ್ರೀತಿ ಮಾಡತಕ್ಕಂಥ ಮೊದಲನೇ ಪ್ರಾರಂಭ ಆಗ್ಬೇಕು. ನಾವು ಯಾವತ್ತು ನಮ್ಮ ನೇಬರ್ನ ಪ್ರೀತಿ ಮಾಡಕ್ ರೆಡಿಲ್ಲ, ಮಾನವನ ಮಾನವನಾಗಿ ಪ್ರೀತಿ ಮಾಡಕ್ ರೆಡಿಲ್ಲ. ಎಲ್ಲಿ ಮನಸ್ಸಿಗೆ ನಮಗೆ ಒಳ್ಳೆತನ ಇಲ್ಲ, ನಮಗೆ ಒಳ್ಳೆ ದೃಷ್ಟಿ ಇಲ್ಲ ಅಂತಂದ್ರೆ ನಮಗೆ ಒಳ್ಳೆ ಸಮಾಜ ಕಟ್ಟಕ್ಕಾಗಲ್ಲ. ನಾವು ಎಷ್ಟೇ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ನಾವು ಜಾತಿ ಬಗ್ಗೆ ಮಾತನಾಡಿ ಧರ್ಮದ ಬಗ್ಗೆ ಮಾತನಾಡಿದ್ರೆ ನಮ್ಗೆ ಯಾರು ಧರ್ಮ ದೇವರು ಒಳ್ಳೆಯದಿಲ್ಲ. ಬಸವಣ್ಣವರು ಪದೇ ಪದೇ ಹೇಳ್ತಾರೆ, ದಯವೇ ಧರ್ಮದ ಮೂಲಮಯ ಅಂತ ಹೇಳಿ. ಎಲ್ಲಿ ದಯ ಇಲ್ಲ ಅಲ್ಲಿ ಧರ್ಮ ಇಲ್ಲ ಅಂತ ಹೇಳಿ ಅವರ ಪ್ರತಿಪಾದನೆ ನಾನು ನಂಬುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ವಿಶೇಷವಾಗಿ ಈ ಒಂದು ನಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರು ಇವತ್ತು ಅಲ್ಲಿ ಪಾಲ್ಗೊಂಡಿದ್ದಾರೆ, ವಿಶೇಷವಾಗಿ ಯುವಕರಿದ್ದಾರೆ. ಇವತ್ತು ನಮ್ಮ ವಾಲ್ಮೀಕಿ ಮಹರ್ಷಿಯ ಎಲ್ಲರಿಗೆ ಜಯಂತಿಯ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ಬಹಳಷ್ಟು ಯುವಕರು ನಮ್ಮ ಎಸ್ ಟಿ ಸಮಾಜದ ಯುವಕರು ಅವರ ಜೊತೆಗೆ ಬಹಳಷ್ಟು ಮಾನ್ಯರು ಇಲ್ಲಿ ನಾವೇನು ಈ ಪುರಸ್ಕಾರವನ್ನು ತಾವು ಇವತ್ತು ಮಾಡಿದ್ದೇವೆ. ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ನಿಮಗೆ ವಿಶೇಷವಾಗಿ ಯುವಕರಿಗೆ ಉಜ್ವಲ ಭವಿಷ್ಯ ಆ ದೇವರ ದಯಪಾಲಿಸಿದ ಈ ಸಂದರ್ಭ ಹೇಳಿ ಇಲ್ಲಿ ಸೇರಿದವರೆಲ್ಲರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಧಾರವಾಡಕರ್ ಲಾನ್ ಫಂಕ್ಷನ್ ಹಾಲ್ ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಶನ್. ಧಾರವಾಡಕರ್ ಲಾನ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್. ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡಕರ್ ಲಾನ್ ಹಾಲ್ ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನು. ವೆಡ್ಡಿಂಗ್ ಇವೆಂಟ್ಸ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ ಅಟ್ಮೋಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡಕರ್ ಲಾನ್ ಹಾಲ್ ನಿಯರ್ ಪತ್ರಪಂಚ ಮಠ, ಯಾದವಾಡ್ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741, 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9004472888. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.